ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿ ಆಗಿರುವ ಈ ವಿಡಿಯೋಗೆ ನಿಮ್ಮದೊಂದು ಲೈಕ್ ಇರಲಿ. ನೀರು ತಾನು ಹರಿಯುವಾಗ ಎದುರಿಗೆ ಬರುವ ಕಸ ಕಡ್ಡಿ ಕಲ್ಲು ಮುಳ್ಳುಗಳನ್ನು ಹೊತ್ತುಕೊಂಡು ಹರಿದು ತನ್ನ ಗುರಿ ತಲುಪುತ್ತದೆ. ನಾವು ಅಷ್ಟೇ ಜೀವನದಲ್ಲಿ ಎದುರಾಗುವ ಅವಮಾನ ತಿರಸ್ಕಾರ ಕೊಂಕು ನುಡಿಗಳನ್ನು ಎದುರಿಸುತ್ತಾ ಸಾಧನೆಯ ಶಿಖರ ಮುಟ್ಟಬೇಕು. ನಿರೀಕ್ಷೆ ಬಿಟ್ಟರೆ ನೆಮ್ಮದಿ ಸಿಗುತ್ತೆ, ಹಠ ಬಿಟ್ಟರೆ ಎಲ್ಲರೂ ಸಿಗ್ತಾರೆ. ತಾಯಿ ಯಾವತ್ತೂ ಸಾವಿಗೆ ಹೆದರುವುದಿಲ್ಲ, ಹೆದರುವುದು ಒಂದೇ ಮಾತಿಗೆ, ಅದೇನಪ್ಪ ಅಂದ್ರೆ ನಾನು ಸತ್ತರೆ ನನ್ನ ಮಕ್ಕಳ ಗತಿಯೇನು ಅಂತ. ಬೇಸರವಾಗಿದೆ ಮತ್ತೆ ಮಾತಾಡಿದ್ರಾಯ್ತು ಅನ್ನೋ ಸ್ನೇಹಕ್ಕಿಂತ ಮಾತಾಡ್ತಿದ್ರೆ ಬೇಸರ ಹೋಗುತ್ತೆ ಅನ್ನೋ ಸ್ನೇಹ ಶಾಶ್ವತ. ಎಲ್ಲರಿಗೂ ತಿಳಿಯಲಿ ಎಂದು ಸಹಾಯ ಮಾಡಬೇಡಿ, ಸಹಾಯ ಮಾಡಿದ ನಂತರ ಸುದ್ದಿಯಾಗಬೇಕೆಂಬ ಕನಸು ಕಾಣಬೇಡಿ, ಸಹಾಯ ಯಾರಿಗೂ ತಿಳಿಯದಂತೆ ಮಾಡಿ. ನೀವು ಯಾರಿಗಾದರೂ ಲಕ್ಷ ಒಳ್ಳೆಯ ಕೆಲಸ ಮಾಡಿ ನಂತರ ಒಂದು ತಪ್ಪು ಮಾಡಿ, ಜನರು ಮಾಡಿದ ಲಕ್ಷ ಒಳ್ಳೆಯ ಕೆಲಸಗಳನ್ನು ಮರೆತು ಆ ಒಂದು ತಪ್ಪನ್ನು ಮಾತ್ರ ನೆನಪಿನಲ್ಲಿ ಇಟ್ಕೊಳ್ತಾರೆ. ಒಬ್ಬ ಒಳ್ಳೆ ಸ್ನೇಹಿತ ಆಗಬೇಕಾದ್ರೆ ಹಣ ಬೇಡ, ಆಸ್ತಿ ಬೇಡ, ಸೌಂದರ್ಯ ಬೇಡ, ಬೇಕಾಗಿರೋದು ಮೂರೇ ಪದ: ನಂಬಿಕೆ, ವಿಶ್ವಾಸ ಮತ್ತು ಪ್ರೀತಿ. ಹಠ ಅಂದರೆ ನಮಗೆ ಬೇಕಾದನ್ನು ಪಡೆಯೋದು ಮಾತ್ರ ಅಲ್ಲ, ಯಾವ ಜನ ನಿನ್ನ ತಿರಸ್ಕಾರ ಮಾಡಿದ್ದಾರೋ ಅದೇ ಜನ ನಿನ್ನ ಪುರಸ್ಕಾರ ಮಾಡುವಂತೆ ಬೆಳೆಯುವುದು ನಿಜವಾದ ಹಠ. ಛಲ ಮತ್ತು ತಾಳ್ಮೆ ಇದ್ದರೆ ನೀನು ಏನು ಬೇಕಾದರೂ ಸಾಧಿಸಬಹುದು. ಅತಿಯಾಗಿ ಯೋಚಿಸುವುದನ್ನು ಬಿಟ್ಟು ಬಿಡಬೇಕು. ಜೀವನದಲ್ಲಿ ಏನಾಗುತ್ತೋ ಆಗಲಿ ಬಂದದನ್ನು ಎದುರಿಸಲು ಸಿದ್ಧರಾಗಬೇಕು. ಸುಳ್ಳು ಆಣೆ ಪ್ರಮಾಣ ಮಾಡುವುದರಿಂದ ಯಾರೂ ಸಾಯುವುದಿಲ್ಲ, ಆದರೆ ನಂಬಿಕೆ ಖಂಡಿತ ಸಾಯ್ತದೆ. ದುರಾಸೆ ಬೇಡ, ದ್ವೇಷವನ್ನು ಸಾಧಿಸಬೇಡ, ಇತರರ ಏಳಿಗೆಯನ್ನು ಕಂಡು ಅಸೂಯೆ ಪಡಬೇಡ. ಇವುಗಳಿಂದ ನಿಮಗೇ ನೋವು ಹೊರತು ಸಂತೋಷ ಎಂದು ಸಿಗದು. ನಿಮಗಾಗಿ ಯಾರು ಕಾಯ್ತಾರೆ ಅವರಿಗಾಗಿ ಬದುಕಿ, ನಿಮಗಾಗಿ ಯಾರು ಅಳುತ್ತಾರೋ ಅಂಥವರನ್ನ ನಗಿಸಿ, ನಿಮಗಾಗಿ ಯಾರು ಪ್ರತೀಕ್ಷಣ ಹಂಬಲಿಸ್ತಾರೋ ಅವರನ್ನ ಪ್ರೀತಿಸಿ. ಸಂಪತ್ತು ಬಂದರೆ ಸಂಬಂಧವನ್ನೇ ಮರೆಯೋ ಈ ಜನರ ಮಧ್ಯೆ ಒಂಟಿಯಾಗಿದ್ದರೂ ಪರವಾಗಿಲ್ಲ, ಸ್ವಾಭಿಮಾನದಿಂದ ಬದುಕಬೇಕು. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿಯಾಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.